हाय फ्रेंड्स, वेलकम टू फैक्ट्स गुरु कन्नड। नानु इवत्तु नीवु यावत्तु केळिरद ओंदु घटनेय बग्गे हेळ्तेने। अदे डेट लव पास मिस्टरी। ई घटने नडेदु इवत्तिगे सुमारु 60 वर्ष आगिदे। आदरू कूड यारू ई मिस्टरियन्न साल्व माडिल्ल। 1959 रल्लि रष्याद 25 वर्षक्किंत कडिमे वयस्सिन 10 विद्यार्थिगळु यूरो मौंच माउंटेन गे ट्रक्किंग अंत होगतारे। आदरे अवरु काणे आगतारे। केलवु दिनगळ नंतर अवर शवगळु सिगुत्तवे। अवर डेड बॉडीस गुरुतु सिगद रीतियल्लि ड्यामेज आगिरुत्ते। अवरन्न यारो विचित्र रीतियल्लि कोंदु हाकिरुत्तारे। ओंदु डेड बॉडियल्लि लोयर् जा इरुवुदिल्ल, इन्नोंदु डेड बॉडियल्लि कण्णुगळु इरुवुदिल्ल, इन्नोंदु डेड बॉडियल्लि नालिगेयन्न कत्तरिसलागिरुत्तदे। रक्त एप्पुगट्टुवंत चळियल्लि अवर देहद मेले ಯಾವುದೇ ಬಟ್ಟೆಗಳಿರುವುದಿಲ್ಲ। ಅಲ್ಲಿ ಸಿಕ್ಕ ಕುರುಹುಗಳ ಪ್ರಕಾರ ಅವರು ಹಾಕೊಂಡಿದ್ದ ಟೆಂಟಿನ ಹಿಂಭಾಗದಲ್ಲಿ ಕತ್ತಿಯಿಂದ ಅರಿದು -25 ಡಿಗ್ರಿ ಚಳಿಯಲ್ಲೂ ಬಟ್ಟೆಗಳಾಗಲಿ ಅಥವಾ ಶೂಗಳಾಗಲಿ ಹಾಕೊಳ್ಳದೆ ಪ್ರಾಣಭಯದಿಂದ ಅಲ್ಲಿಂದ ಓಡಿ ಹೋಗಿರುತ್ತಾರೆ। ಅವರಿಗೆ ಅಂತ ಭಯಂಕರವಾದ ಪರಿಸ್ಥಿತಿ ಏನು ಬಂದಿತ್ತು? ಎಂಜಾಯ್ಮೆಂಟ್ಗೆ ಅಂತ ಹೋದ ವಿದ್ಯಾರ್ಥಿಗಳು ಅಷ್ಟೊಂದು ವಿಚಿತ್ರ ರೀತಿಯಲ್ಲಿ ಯಾರು ಕೊಂದು ಹಾಕ್ತಾರೆ? ಅಸಲಿಗೆ ಅಲ್ಲಿ ಏನು ನಡೆಯಿತು ಅಂತ ಈಗ ತಿಳ್ಕೊಳ್ಳೋಣ। ಯುರೋ ಮಂಚ್ ಪರ್ವತಗಳು 16,000 ಮೈಲಿ ವಿಸ್ತೀರ್ಣದಲ್ಲಿವೆ। ಅದರಲ್ಲಿ ಕೆಲವು ಭಾಗಗಳನ್ನು ಮಾತ್ರ ಮನುಷ್ಯರು ಇಲ್ಲಿಯವರೆಗೂ ಎಕ್ಸ್ಪ್ಲೋರ್ ಮಾಡಿದ್ದಾರೆ। ಆದರೆ ಎಕ್ಸ್ಪ್ಲೋರ್ ಮಾಡಬೇಕಾದ ಜಾಗಗಳು ತುಂಬಾನೇ ಇದೆ। ಈ ಪರ್ವತದಲ್ಲಿ ಮರ್ಡರ್ ಆದ ಜಾಗವನ್ನು ಡೈಟ್ ಲವ್ ಪಾಸ್ ಅಂತ ಕರೀತಾರೆ। 1959 ರಲ್ಲಿ 10 ಜನ ವಿದ್ಯಾರ್ಥಿಗಳು 14 ದಿನಗಳ ಟ್ರಕ್ಕಿಂಗ್ಗೆ ಅಂತ ಪರ್ವತಕ್ಕೆ ಹೋಗ್ತಾರೆ। ಈ ಗುಂಪಿನ ನಾಯಕತ್ವ ವಹಿಸಿದ್ದ ವ್ಯಕ್ತಿಯ ಹೆಸರೇ ಇಗೋ ಡೇಟ್ ಲವ್। ಅದರಿಂದಲೇ ಈ ಪ್ರಾಂತ್ಯಕ್ಕೆ ಇವರ ಹೆಸರನ್ನ ಇಟ್ಟಿದ್ದಾರೆ। ಇವರು ಹೇಗೆ ಸತ್ತೋದ್ರು ಅಂತ ಮಿಸ್ಟ್ರಿನ ನೀವು ತಿಳ್ಕೊಳ್ಬೇಕಾದ್ರೆ ನಾವು 3 ಭಾಗಗಳಾಗಿ ಡಿವೈಡ್ ಮಾಡಬೇಕಾಗುತ್ತೆ। ಮೊದಲನೆಯದು ಇವರ ಪ್ರಯಾಣ, ಎರಡನೆಯದು ಏನ್ ನಡೆದಿರಬಹುದು ಅಂತ ಕತೆಗಳು, ಇನ್ನು ಮೂರನೆಯದು ಕೇಸ್ ಇನ್ವೆಸ್ಟಿಗೇಷನ್। ಈ 10 ಮಂದಿ ವಿದ್ಯಾರ್ಥಿಗಳು ಪರ್ವತಾರೋಹಣದಲ್ಲಿ ಎಕ್ಸ್ಪರ್ಟ್ಗಳಾಗಿರುತ್ತಾರೆ। ಇದಕ್ಕೂ ಮುಂಚೆ ಅವರು ಅತ್ಯಂತ ಕಷ್ಟಕರವಾದ ಪರ್ವತಗಳನ್ನ ಹೈಕಿಂಗ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ। ಇವರ ಪ್ಲಾನ್ ಪ್ರಕಾರ ಟಾರ್ಗೆಟ್ ರೀಚ್ ಆಗಲು 7 ದಿನ ಬೇಕಾಗುತ್ತದೆ ಮತ್ತು ತಿರುಗಿ ಬರಲು ಮತ್ತೆ 7 ದಿನಗಳು ಬೇಕಾಗುತ್ತದೆ। ಅಂದರೆ ಟೋಟಲಿ 14 ದಿನಗಳ ಟ್ರಿಪ್। ಇವರು ಪರ್ವತದ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಹೈಕಿಂಗ್ ಶುರು ಮಾಡುತ್ತಾರೆ। ಮೊದಲನೇ ದಿನ ಅವರ ಡೈರಿಯಲ್ಲಿ ಏನು ಬರೆದಿದ್ದಾರೆ ಅಂದರೆ, ನಾವೆಲ್ಲ ತುಂಬಾನೇ ಸಂತೋಷವಾಗಿದ್ದೇವೆ, ಪರ್ವತಾರೋಹಣ ಮಾಡೋದಕ್ಕೆ ಇವತ್ತಿನ ಕ್ಲೈಮೇಟ್ ತುಂಬಾನೇ ಚೆನ್ನಾಗಿದೆ। ಎರಡನೇ ದಿನ ದಾರಿ ಮಧ್ಯದಲ್ಲಿ ಅಲ್ಲೇ ವಾಸವಾಗಿರುವ ಮಾನ್ಸಿ ಅನ್ನೋ ಕಾಡು ಜನಗಳ ಜೊತೆ ಜಗಳವಾಗುತ್ತೆ। ಇನ್ನು ಮೂರನೇ ದಿನ ಮೌಂಟ್ ಆಫ್ ದಿ ಡೆಡ್ ಪ್ಲೇಸ್ಗೆ ತಲುಪುತ್ತಾರೆ। ಅಲ್ಲಿ ಯಾವುದೋ ವಿಚಿತ್ರವಾದ ಪ್ರಾಣಿ ಜಿಂಕೆಯನ್ನು ಬೇಟೆಯಾಡುತ್ತಾ ಗಿಡಗಳ ಮಧ್ಯದಿಂದ ಮರೆಯಾಗುವುದು ಅವರಿಗೆ ಕಾಣಸಿಗುತ್ತದೆ। ಇನ್ನು ನಾಲ್ಕನೇ ದಿನ ಅವರನ್ನು ಯಾರೋ ಫಾಲೋ ಆಗುತ್ತಿರುವಂತೆ ಅನುಮಾನ ಬರುತ್ತದೆ, ಆದರೆ ಯಾರೂ ಕಂಡು ಬರುವುದಿಲ್ಲ। ಐದನೇ ದಿನ 10 ಮಂದಿಯಲ್ಲಿ ಒಬ್ಬರಾದ ಯೂರಿ ಎಡಿನ್ ಅನ್ನುವ ವ್ಯಕ್ತಿಗೆ ಅನಾರೋಗ್ಯದ ಕಾರಣದಿಂದ ಹಿಂತಿರುಗುತ್ತಾರೆ। ಆರನೇ ದಿನ ಅವರು ದಟ್ಟವಾದ ಅರಣ್ಯದ ಮಧ್ಯೆ ಟ್ರಕ್ಕಿಂಗ್ ಮಾಡುತ್ತಿರುತ್ತಾರೆ। ಏಳನೇ ದಿನ ಇವರ ಡೆಸ್ಟಿನೇಷನ್ ತಲುಪಲು ಇನ್ನು ಕೆಲವು ಗಂಟೆಗಳ ದೂರದಲ್ಲಿ ಟ್ರಕ್ಕಿಂಗ್ ಮಾಡ್ತಾ ಇರ್ತಾರೆ। ಆಗ ಸಡನ್ ಆಗಿ ಕಂಪಾಸ್ ಕೆಲಸ ಮಾಡುವುದು ನಿಲ್ಲಿಸುತ್ತದೆ। ಇವರ ಸುತ್ತ ಗಿಡಗಳ ಮಧ್ಯೆ ಯಾರೋ ನಡೆದಾಡುತ್ತಿರುವ ರೀತಿ ಇವರಿಗೆ ಅನ್ನಿಸುತ್ತದೆ। ಆ ದಿನ ರಾತ್ರಿ ಆಕಾಶದಲ್ಲಿ ಏನೋ ಲೈಟ್ಸ್ಗಳು ಕಾಣಿಸುತ್ತವೆ, ಅದನ್ನು ಇವರು ಕ್ಯಾಮರಾದಲ್ಲಿ ಫೋಟೋ ತೆಗೆಯುತ್ತಾರೆ। ಏಳನೇ ದಿನ ರಾತ್ರಿಯೇ ಅವರು ಅತ್ಯಂತ ವಿಚಿತ್ರ ರೀತಿಯಲ್ಲಿ ಸಾವನ್ನಪ್ಪುತ್ತಾರೆ। ಈಗ ಈ ಘಟನೆಯ ಸುತ್ತ ಇರುವ ಕೆಲವು ಕಾನ್ಫರೆನ್ಸಿ ಥಿಯರೀಸ್ನ ನೋಡೋಣ। ಅವುಗಳಲ್ಲಿ ಮೊದಲನೆಯದು ಹಿಮಪಾತ। ಆ ದಿನ ರಾತ್ರಿ ಹಿಮಪಾತ ಸೃಷ್ಟಿಯಾಗಿ ಆ ಹಿಮಪಾತಕ್ಕೆ ಅಲ್ಲಿದ್ದವರೆಲ್ಲ ಸಾವನ್ನಪ್ಪಿದ್ದಾರೆ ಅಂತ ಕೆಲವರು ಹೇಳುತ್ತಾರೆ. ಎರಡನೆಯದು ಮಾನ್ಸಿ ಕಾಡು ಜನಾಂಗ. ಇದಕ್ಕೂ ಮುಂಚೆ ಅವರ ಜೊತೆ ಜಗಳವಾಗಿದ್ದರಿಂದ ಅವರೇ ಫಾಲೋ ಆಗಿ ಇವರನ್ನು ಸಾಯಿಸಿದ್ದಾರೆ ಅಂತ ಹೇಳಲಾಗುತ್ತೆ. ಇನ್ನು ಮೂರನೆಯದು ಇನ್ಫ್ರಾಸೌಂಡ್. ಹಿಮ ಪರ್ವತಗಳಲ್ಲಿ ಗಾಳಿ ಒಂದು ನಿರ್ದಿಷ್ಟವಾದ ವೇಗದಲ್ಲಿ ಬೀಸುವುದರಿಂದ ಇನ್ಫ್ರಾಸೌಂಡ್ ಸೃಷ್ಟಿಯಾಗುತ್ತೆ. ಈ ಇನ್ಫ್ರಾಸೌಂಡ್ ಮನುಷ್ಯರು ಕೇಳುವುದರಿಂದ ಪ್ಯಾನಿಕ್ ಅಟ್ಯಾಕ್ಗೆ ಒಳಗಾಗುವ ಸಂಭವವಿದೆ. ಈ ಸೌಂಡ್ ಕೇಳುವುದರಿಂದ ಮನುಷ್ಯರು ಹುಚ್ಚು ಹಿಡಿದವರ ರೀತಿ ಆಡುತ್ತಾ ಅವರನ್ನು ಅವರೇ ಅಟ್ಯಾಕ್ ಮಾಡಿಕೊಂಡಿರಬಹುದು. ನಾಲ್ಕನೆಯದು ಏಲಿಯನ್ಸ್. ಆ ಕ್ಯಾಮರಾದಲ್ಲಿ ಕೊನೆಯದಾಗಿ ಆಕಾಶದಲ್ಲಿ ಯಾವುದೋ ವಿಚಿತ್ರ ರೀತಿಯ ಬೆಳಕನ್ನು ಸೆರೆ ಹಿಡಿದಿರುತ್ತಾರೆ. ಅವು ಏಲಿಯನ್ಸ್ ಆಗಿರಬಹುದು, ಆ ಏಲಿಯನ್ಸ್ಗಳೇ ಇವರ ಮೇಲೆ ಅಟ್ಯಾಕ್ ಮಾಡಿರಬಹುದು. ಇನ್ನು ಐದನೆಯದು ಏತಿ. ಇವರನ್ನು ಸಾಯಿಸಿರಬಹುದು. ಇವರು ಟ್ರಕ್ಕಿಂಗ್ ಮಾಡುವ ಸಮಯದಲ್ಲಿ ಇವರನ್ನು ಯಾರೋ ಫಾಲೋ ಮಾಡುತ್ತಿರುವುದು ಅನುಮಾನ ಬರುತ್ತದೆ. ಅದು ಏತಿ ಆಗಿರಬಹುದು, ಆ ಏತಿಯೇ ಇವರನ್ನು ಸಾಯಿಸಿರಬಹುದು. ಈಗ
ನಡೆದ ಇನ್ವೆಸ್ಟಿಗೇಷನ್ ಬಗ್ಗೆ ತಿಳಿದುಕೊಳ್ಳೋಣ. ಇವರು ಟ್ರಕ್ಕಿಂಗ್ ಹೊರಟ 3 ವಾರಗಳಾದರೂ ತಿರುಗಿ ಬರದ ಕಾರಣ ಅವರ ಕುಟುಂಬಸ್ಥರು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ದಾಖಲಿಸುತ್ತಾರೆ. ಆಗ ಅಲ್ಲಿನ ಪೊಲೀಸರು ಮಿಲಿಟರಿಯವರ ಸಹಾಯದಿಂದ ಹೆಲಿಕಾಪ್ಟರ್ನಲ್ಲಿ ಸರ್ಚಿಂಗ್ ಆಪರೇಷನ್ ಶುರು ಮಾಡ್ತಾರೆ. 7ನೇ ದಿನ ರಾತ್ರಿ ಕ್ಯಾಂಪ್ ಮಾಡಿದ್ದ ಸ್ಥಳ ಸಿಗುತ್ತದೆ. ಆದರೆ ಅಲ್ಲಿ ಯಾರೂ ಇರುವುದಿಲ್ಲ, ಅವರ ಶವಗಳು ಕೂಡ ಅಲ್ಲಿ ಇರುವುದಿಲ್ಲ. ಅಲ್ಲಿಗೆ ಸರಿಯಾಗಿ 1 ಕಿಲೋಮೀಟರ್ ದೂರದಲ್ಲಿ 2 ಡೆಡ್ ಬಾಡಿಗಳು ಸಿಗುತ್ತವೆ. ಅದರ ದೇಹದ ಮೇಲೆ ಯಾವುದೇ ಬಟ್ಟೆಗಳಿರುವುದಿಲ್ಲ. ಅವರು ಆ ಮರವನ್ನು ಹತ್ತಲು ಪ್ರಯತ್ನಿಸಿದಂತೆ ಆ ಮರದ ಮೇಲಿನ ಗುರುತುಗಳಿಂದ ತಿಳಿದು ಬರುತ್ತದೆ. ಅಲ್ಲಿಂದ ಮತ್ತೆ ಸ್ವಲ್ಪ ದೂರದಲ್ಲಿ 3 ಡೆಡ್ ಬಾಡಿಗಳು ದೊರೆಯುತ್ತವೆ. ಅವುಗಳ ಮುಖ ಮಂಜಿನಲ್ಲಿ ಅಮುಕಲಾಗಿರುತ್ತದೆ. ತಲೆ ಹಾಗೂ ಕೈಗಳ ಮೇಲೆ ಗಾಯಗಳಾಗಿರುತ್ತವೆ. ಅವರು ಯಾರಿಂದಲೋ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಂತೆ ಅರ್ಥವಾಗುತ್ತದೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಮತ್ತೆ 4 ಡೆಡ್ ಬಾಡಿಗಳು ದೊರೆಯುತ್ತವೆ. ಅವುಗಳನ್ನು ಇನ್ನೂ ಕ್ರೂರವಾಗಿ ಕೊಲ್ಲಲ್ಪಟ್ಟಿರುತ್ತಾರೆ. ಈ ಶವಗಳನ್ನೆಲ್ಲ ಪೋಸ್ಟ್ಮಾರ್ಟಮ್ ಮಾಡಿದಾಗ ತಿಳಿಯುತ್ತದೆ, ಒಂದು ಡೆಡ್ ಬಾಡಿಯಲ್ಲಿ ನಾಲಿಗೆಯನ್ನು ಕತ್ತರಿಸಲಾಗುತ್ತೆ, ಇನ್ನೊಂದು ಡೆಡ್ ಬಾಡಿಯಲ್ಲಿ ತಲೆಬುರುಡೆಯನ್ನು ಒಡೆದು ಹಾಕಲಾಗಿರುತ್ತೆ, ಇನ್ನೊಂದು ಡೆಡ್ ಬಾಡಿಯಲ್ಲಿ ಪಕ್ಕೆಲುಬುಗಳನ್ನೆಲ್ಲ ಮುರಿದು ಹಾಕಲಾಗಿರುತ್ತೆ. ಇಬ್ಬರ ದೇಹದಲ್ಲಿ ಕಣ್ಣುಗಳನ್ನು ಕಿತ್ತು ಹಾಕಲಾಗಿರುತ್ತೆ. ಇವರ ಇಂಟರ್ನಲ್ ಆರ್ಗನ್ಸ್ಗಳೆಲ್ಲ ಡ್ಯಾಮೇಜ್ ಮಾಡಲಾಗಿರುತ್ತೆ. ಈ ರಿಪೋರ್ಟ್ಗಳನ್ನೆಲ್ಲ ನೋಡಿ ತಿಳಿದಿದ್ದೇನೆಂದರೆ ಯಾವ ಮನುಷ್ಯರಿಗೂ ಇಷ್ಟೊಂದು ಡ್ಯಾಮೇಜ್ ಮಾಡುವ ಶಕ್ತಿ ಇರುವುದಿಲ್ಲ, ಇದು ಯಾವುದೋ ಅನ್ನೋನ್ ಫೋರ್ಸ್ ಇಂದ ಆಗಿದೆ ಅಂತ. ಹಾಗಾದರೆ ಇವರು ಇಷ್ಟೊಂದು ಕ್ರೂರ ರೀತಿಯಲ್ಲಿ ಹೇಗೆ ಕೊಲ್ಲಲ್ಪಟ್ಟರು? ಹಿಮಪಾತವ ಅಂತ ಅಂದ್ಕೊಂಡ್ರೆ ಆ ಮೌಂಟೇನ್ ಮೇಲೆ ಹಿಮಪಾತ ಫಾರ್ಮ್ ಆಗೋದಿಲ್ಲ. ಸೈಂಟಿಫಿಕ್ ಆಗಿ ಆ ಮೌಂಟೇನ್ ಹಿಮಪಾತವಾಗುವುದಕ್ಕೆ ಸೂಟಬಲ್ ಅಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಹಿಮಪಾತ ಕಾರಣ ಅಲ್ಲ. ಇನ್ನು ಮಾನ್ಸಿ ಕಾಡು ಜನಾಂಗವನ್ನು ವಿಚಾರಣೆ ನಡೆಸಿದಾಗ ತಿಳಿದು ಬಂದಿದ್ದೇನೆಂದರೆ ಅವರು ಕೇವಲ ಆ ಕಡೆ ಮಾತ್ರ ಹೋಗಬೇಡಿ, ಅದು ಸೇಫ್ ಅಲ್ಲ ಅಂತ ಇವರಿಗೆ ಹೇಳಿದ್ದಾರೆ. ಆದರೆ ಅವರು ಅದನ್ನು ಕೇಳದೆ ಅವರು ಆ ಕಡೆಯೇ ಟ್ರೆಕ್ಕಿಂಗ್ ಮಾಡಿದ್ದಾರೆ. ಆದರೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಪ್ರಕಾರ ಮನುಷ್ಯರು ಯಾರು ಈ ರೀತಿ ಕೊಲ್ಲಲು ಸಾಧ್ಯವಿಲ್ಲ, ಅಂದರೆ ಮಾನ್ಸಿ ಕಾಡು ಜನಗಳಲ್ಲ, ಇನ್ನು ಏಲಿಯನ್ಸ್ಗಳ ಅಂತ ಅಂದ್ಕೊಂಡ್ರೆ. ಅದೇ ಸಮಯದಲ್ಲಿ ರಷ್ಯಾ ಒಂದು ಡಬಲ್ ಇಂಜಿನ್ ರಾಕೆಟ್ ಟೆಸ್ಟ್ ನಡೆಸಿರುತ್ತೆ. ಆ ರಾಕೆಟ್ನ ಲೈಟ್ಗಳೇ ಆಕಾಶದಲ್ಲಿ ಮೂಡಿದ ವಿಚಿತ್ರವಾದ ಲೈಟ್ಗಳಾಗಿವೆ. ಅವರ ಕ್ಯಾಂಪಲ್ಲಿ ಒಂದು ಪೇಪರ್ ಸಿಗುತ್ತೆ. ಆ ಪೇಪರ್ನಲ್ಲಿ ಏನು ಬರೆದಿದೆ ಅಂದರೆ ದ ಸ್ನೋಮ್ಯಾನ್ ಎಕ್ಸಿಟ್ಸ್ ಅಂತ, ಅಂದರೆ ಯತಿ ಇನ್ನೂ ಇದೆ ಅಂತ. ಅಸಲಿಗೆ ಇದು ಸಾಧ್ಯನ ಅಂತ ಅಂದರೆ ಗೊರಿಲ್ಲಾ ರೀತಿಯ ಅತಿ ದೊಡ್ಡದಾದ ಪ್ರಾಣಿ ಬದುಕಿದ್ದವು. ಅವು 30,000 ವರ್ಷಗಳ ಹಿಂದೆಯೇ ಅವನತಿ ಹೊಂದಿದವು. ಅವುಗಳ ಸೈಂಟಿಫಿಕ್ ನೇಮ್ ಜೈಗಾಂಟಿಕ್ ಪಿಥಾಕಸ್ ಅಂತ. ಇವುಗಳು ಸೈಬೀರಿಯಾದ ಮನುಷ್ಯರಾರು ತಲುಪಲು ಸಾಧ್ಯವಾಗದಂಥ ಪರ್ವತಗಳಲ್ಲಿ ಇನ್ನೂ ಬದುಕಿರುವ ಸಾಧ್ಯತೆಗಳಿವೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾರೆ. ಅವುಗಳ ಬಿಹೇವಿಯರ್ ಅನಾಲಿಸಿಸ್ ಪ್ರಕಾರ ಅವುಗಳು ಹಾವುಗಳ ರೀತಿ ಭಯ ಬಿದ್ದಾಗ ಮಾತ್ರ ಆಕ್ರಮಣ ನಡೆಸುತ್ತವೆ ಅಂತ. ಆ ಡೆಡ್ ಬಾಡಿಗಳ ಇಂಟರ್ನಲ್ಸ್ ಆರ್ಗನ್ಸ್ಗಳೆಲ್ಲ ಡ್ಯಾಮೇಜ್ ಮಾಡುವಂಥ ಶಕ್ತಿ ಇವುಗಳಿಗೆ ಮಾತ್ರ ಇದೆ ಅಂತ. ಫೈನಲ್ ಕನ್ಕ್ಲೂಷನ್ ಏನಂದರೆ ಇವರನ್ನು ಯತಿ ಮೊದಲಿನಿಂದಲೂ ಫಾಲೋ ಆಗ್ತಾ ಇರುತ್ತೆ. ಆದರೆ ಅಟ್ಯಾಕ್ ಮಾಡುವ ಉದ್ದೇಶ ಅದಕ್ಕೆ ಇರುವುದಿಲ್ಲ. ಆದರೆ ಅದೇ ಸಮಯದಲ್ಲಿ ರಷ್ಯನ್ ಮಿಲಿಟರಿ ಡಬಲ್ ಸ್ಟೇಜ್ ರಾಕೆಟ್ ಟೆಸ್ಟಿಂಗ್ ಮಾಡುತ್ತಾ ಇರುತ್ತೆ. ಅದೇ ಸಮಯದಲ್ಲಿ ಆಕಾಶದಲ್ಲಿ ಬೆಳಕು ಹಾಗೂ ಶಬ್ದ ಮೂಡುತ್ತೆ. ಆ ಬೆಳಕನ್ನು ಇವರು ಫೋಟೋ ತೆಗಿತಾ ಇರಬೇಕಾದ್ರೆ ಯತಿ ಭಯಪಟ್ಟು ಇವರ ಮೇಲೆ ಅಟ್ಯಾಕ್ ಮಾಡಲು ಬರುತ್ತೆ. ಅದನ್ನು ಗಮನಿಸಿದ ಅವರು ಹೆದರಿ ಅಲ್ಲಿಂದ ಓಡಿ ಹೋಗಲು ಪ್ರಾರಂಭಿಸುತ್ತಾರೆ. ಟೆಂಟಿನ ಹಿಂಭಾಗದಲ್ಲಿ ಕತ್ತಿಯಿಂದ ಕೊಯ್ದು ಬಟ್ಟೆಗಳಿಲ್ಲದಿದ್ದರೂ ಪ್ರಾಣಭಯದಿಂದ ಇವರು ಓಡಿ ಹೋಗ್ತಾರೆ. ನಂತರ ಯತಿ ಇವರನ್ನೆಲ್ಲ ಸಾಯಿಸುತ್ತದೆ. ಅಫಿಷಿಯಲ್ ಆಗಿ ಗೌರ್ಮೆಂಟ್ ಇದನ್ನು ಅನೌನ್ಸ್ ಮಾಡೋದಿಲ್ಲ, ಆದರೆ ಅನ್ಅಫಿಷಿಯಲ್ ಆಗಿ ಇದೆಲ್ಲ ಗೊತ್ತಾಗುತ್ತದೆ. ಸತ್ತು ಹೋದ 9 ಮಂದಿಯ ನೆನಪಿಗಾಗಿ ರಷ್ಯನ್ ಗೌರ್ಮೆಂಟ್ ಒಂದು ಸ್ತೂಪವನ್ನು ನಿರ್ಮಿಸಲಾಗುತ್ತೆ. ಆ 9 ಮಂದಿ ಸಾವಿನ ಸರಿಯಾದ ಕಾರಣ ಇಲ್ಲಿಯವರೆಗೂ ಕೂಡ ತಿಳಿದು ಬಂದಿಲ್ಲ. ಆದರೆ ರಷ್ಯನ್ ಚರಿತ್ರೆಯಲ್ಲೇ ಇದೊಂದು ಟಾಪ್ ಮೋಸ್ಟ್ ಮಿಸ್ಟೀರಿಯಸ್ ಕೇಸ್ ಆಗಿದೆ. ಓಕೆ ಫ್ರೆಂಡ್ಸ್, ಈ ಒಂದು ಥ್ರಿಲ್ಲಿಂಗ್ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.